ಯಾರೋ ಒಬ್ಬರು ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ, ನಿಮಗೆ ಇಲ್ಲಿ ನೋವು ಸಿಕ್ಕಿದರೆ ಅದಕ್ಕೆ ಇಲ್ಲೇ ಔಷಧಿ ಸಿಗುತ್ತೆ ಅಂತ. ಹಾಯ್, ನಾನು ಮೊಹಮ್ಮದ್ ಜಲಾಲ್ ತಾಜ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮಗೆ ಇವತ್ತು ಒಂದು ಒಳ್ಳೆಯ ಕಥೆಯನ್ನು ಹೇಳಿದ್ದೇನೆ. ಅದು ಒಂದು ಹೋಟೆಲ್ ವೇಟರ್ನ ಕಥೆ. ಒಂದು ಹೋಟೆಲ್ನಲ್ಲಿ ಪ್ರಾಮಾಣಿಕ ವೇಟರ್ ಇದ್ದ. ಅಲ್ಲಿನ ಮ್ಯಾನೇಜರಿಗೆ ಆ ವೇಟರ್ನ ಮೇಲೆ ಇರುವ ಪ್ರಾಮಾಣಿಕತೆ ಮತ್ತೆ ಯಾರ ಮೇಲೆ ಇರಲಿ. ಹಾಗಾಗಿ ಆ ವೇಟರ್ನ ಮೇಲೆ ಬಹಳಷ್ಟು ಕಾನ್ಫಿಡೆಂಟ್ ಆ ಮ್ಯಾನೇಜರಿಗೆ ಇತ್ತು. ಅವನ ಹೆಸರು ಚಂದನ್ ಅಂತ. ಹೆಸರಿಗೆ ತಕ್ಕಂತೆ ಅವನು ಸುಂದರವಾಗಿದ್ದ. ಸೊ ಆ ಹೋಟೆಲ್ನ ಮ್ಯಾನೇಜರಿಗೆ ಈ ಚಂದನ್ ಮೇಲೆ ಬಹಳ ನಂಬಿಕೆ. ಅವನಿಗೆ ಎಲ್ಲ ವಿಷಯದಲ್ಲಿ ಆ ಮ್ಯಾನೇಜರ್ ಪ್ರೋತ್ಸಾಹ ನೀಡ್ತಾ ಇದ್ದ. ಚಂದನ್ಗೆ ತನ್ನ ಮೇಲೆ ಆತ್ಮವಿಶ್ವಾಸ ಜಾಸ್ತಿ. ತನ್ನ ಕರ್ತವ್ಯದ ಬಗ್ಗೆ ಬಹಳ ಕಾಳಜಿ ಉಳ್ಳ ವ್ಯಕ್ತಿ ಈ ಚಂದನ್. ಹಾಗಾಗಿ ಬಹಳಷ್ಟು ಜನ ಅಲ್ಲಿ ಕೇಳ್ತಾರೆ, ನೀನು ಯಾಕಪ್ಪ ವೇಟರ್ ಕೆಲಸ ಮಾಡ್ತೀಯಾ ಅಂತ. ಚಂದನ್ ಹೇಳ್ತಾ ಇದ್ದ, ನನಗೆ ಇದರಲ್ಲಿ ತೃಪ್ತಿ ಇದೆ, ಇದರಲ್ಲಿ ಸಂತೋಷ ಇದೆ, ಇದರಲ್ಲಿ ಸಮಾಧಾನ ಇದೆ. ಚಂದನ್ ಬೇರೆಯವರ ಮಾತನ್ನ ಅಷ್ಟು ಈಸಿಯಾಗಿ ಕೇಳಲ್ಲ. ತಾನು ಹೇಗಿರಬೇಕು, ತನ್ನ ಜೀವನ ಸ್ಟೈಲ್ ಹೇಗೆ ನಡೆಸಬೇಕೆಂಬುದು ಅವನಿಗೆ ತಿಳಿದಿದೆ. ಹೀಗಾಗಿ ಚಂದನ್ ಬೇರೆಯವರ ಮಾತನ್ನ ಅಷ್ಟು ಈಸಿಯಾಗಿ ಕೇಳಲ್ಲ. ಹೀಗಿರುವಾಗ ಆ ಹೋಟೆಲ್ನಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಈ ವೇಟರ್ ಚಂದನ್ ಹೋಟೆಲಿನ ಹಿಂಬಾಗಿಲನ್ನು ಹಾಕದೆ ರಾತ್ರಿ ತನ್ನ ಕೋಣೆಯಲ್ಲಿ ಮಲಗಿಬಿಟ್ಟ. ಒಬ್ಬಂಟಿಯಾಗಿದ್ದ. ಅದೇ ದಿನ ರಾತ್ರಿ ಆ ಹೋಟೆಲಿಗೆ ಹಿಂಬಾಗಿಲಿನಿಂದ 4-5 ಡಕಾಯಿತರು ಎಂಟ್ರಿ ಮಾಡಿಬಿಟ್ಟರು. ಆ ಎಲ್ಲ ಡಕಾಯಿತರ ಕೈಯಲ್ಲಿ ಪಿಸ್ತೂಲುಗಳು ಇದ್ದಿತ್ತು. ಡಕಾಯಿತರು ಮೊದಲು ಹೋಗಿದ್ದೆ ಚಂದನಿನ ರೂಮಿಗೆ. ಚಂದನ ರೂಮಿಗೆ ಎಂಟ್ರಿ ಆಗಿ ಚಂದನಿಗೆ ಗನ್ ತೋರಿಸಿಬಿಟ್ರು. ಖಜಾನೆ ಓಪನ್ ಮಾಡು, ನನಗೆ ತಿಳಿದಿದೆ ಈ ಹೋಟೆಲ್ನಲ್ಲಿ ಪ್ರಾಮಾಣಿಕನಂದ್ರೆ ನೀನೊಬ್ಬನೇ, ಹಾಗಾಗಿ ಇದರ ಪಾಸ್ವರ್ಡ್ ನಿನಗೆ ಗೊತ್ತಿದೆ, ಪಾಸ್ವರ್ಡನ್ನು ಹಾಕುವಂತ ಡಕಾಯಿತರು ಆ ವೇಟರ್ಗೆ ಹೆದರಿಸಲಿಕ್ಕೆ ಶುರು ಮಾಡಿದ್ರು. ಕೂಡಲೇ ಚಂದನ್ ನಡುಗುವ ಕೈಯಲ್ಲಿ ಪಾಸ್ವರ್ಡ್ ಹಾಕ್ಲಿಕ್ಕೆ ಶುರು ಮಾಡಿದ. ಆದರೆ ಅವನು ಸರಿಯಾದ ಪಾಸ್ವರ್ಡ್ ಹಾಕ್ಲಿಲ್ಲ. ಅವನು ತಪ್ಪಾಗಿದ್ದ ನಂಬರನ್ನೆಲ್ಲ ಒತ್ತಲಿಕ್ಕೆ ಶುರು ಮಾಡಿದ. 1 ಸಲ 2 ಸಲ 3ನೇ ಸಲ ಸಹ ತಪ್ಪಾದ ಪಾಸ್ವರ್ಡ್ ಅನ್ನೇ ಹಾಕಿದ. ಆವಾಗ ಆ ಪಾಸ್ವರ್ಡ್ ಬ್ಲಾಕ್ ಆಯಿತು. ಸಿಟ್ಟಿಗೆದ್ದ ಈ ಡಕಾಯಿತರಲ್ಲಿ ಒಬ್ಬ ಚಂದನ್ಗೆ ಗುಂಡೆ ಹಾರಿಸಿಬಿಟ್ರು. ಚಂದನ್ ಜ್ಞಾನ ತಪ್ಪಿ ಅಲ್ಲಿ ನೆಲಕ್ಕೆ ಬಿದ್ದುಬಿಟ್ಟ. ಇದನ್ನು ನೋಡಿದಾಗ ಡಕಾಯಿತರು ಅಲ್ಲಿಂದ ಪರಾರಿಯಾದರು. ಈ ಗುಂಡಿನ ಶಬ್ದ ಕೇಳಿದ ಅಲ್ಲಿನ ಇತರ ವೇಟರ್ಗಳು ಮಲಗಿದ್ದ ರೂಮಿನಿಂದ ಎದ್ದು ಚಂದನ್ನ ರೂಮಿಗೆ ಬಂದರು. ನೋಡುವಾಗ ಚಂದನ್ ರಕ್ತದಲ್ಲಿ ಬಿದ್ದಿದ್ದ. ಅವನನ್ನು ಕೂಡಲೇ ಅಲ್ಲಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. 20 ಗಂಟೆಗಳ ಸತತ ಪ್ರಯತ್ನದ ನಂತರ ಚಂದನಿಗೆ ಸ್ವಲ್ಪ ಪ್ರಜ್ಞೆ ಬಂತು. ತದನಂತರ 1-2-3 ತಿಂಗಳು ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚಂದನ್ ತನ್ನ ಮನೆಗೆ ಶಿಫ್ಟ್ ಆದ. 1-2 ದಿನ ನಂತರ ಚಂದನ್ನ ಮನೆಗೆ ಆ ಹೋಟೆಲ್ನ ಮ್ಯಾನೇಜರ್ ಬಂದು ಚಂದನ್ನ ಆರೋಗ್ಯ ವಿಚಾರಿಸಿದ. ಹೇಗಿದ್ಯಾ ಚಂದನ್ ಅಂತ ಕೇಳಿದಕ್ಕೆ, ಸೂಪರ್ ಸರ್, ನಾನು ಚೆನ್ನಾಗಿದ್ದೇನೆ ಅಂತ ಚಂದನ್ ಹೇಳಿದ. ಚಂದನ್ನ ಈ ನಗು, ಈ ಆತ್ಮವಿಶ್ವಾಸ ನೋಡಿ ಮ್ಯಾನೇಜರ್ ಕೇಳಿದ, ನೀನು ಆ ದಿನ ಯಾಕೆ ಅವರಿಗೆ ಪಾಸ್ವರ್ಡ್ ಕೊಡಲಿಲ್ಲ? ಅದಕ್ಕೆ ಚಂದನ್ ಹೇಳಿದ, ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆ, ಗುಂಡು ಬಿದ್ದಿರುವ ನನಗೆ ನನ್ನಲ್ಲಿ 2 ಆಪ್ಷನ್ ಇದ್ದಿತ್ತು. ಒಂದನ್ನು ಸಾಯಬೇಕು, ಇಲ್ಲ ಅಂದರೆ ನಾನು ಬದುಕಬೇಕು. ಆವಾಗ ನಾನು ಆಯ್ಕೆ ಮಾಡಿದ್ದು 2ನೇದು. ನನ್ನಲ್ಲಿ ನನಗೆ ಆತ್ಮವಿಶ್ವಾಸ ಇದ್ದಿತ್ತು, ನಾನು ಬದುಕ್ತೇನೆ ಅಂತ. ನನಗೆ ಆಸ್ಪತ್ರೆಗೆ ರವಾನಿಸಿದ ಸ್ವಲ್ಪ ಸಮಯದಲ್ಲೇ ನನಗೆ ಜ್ಞಾನ ಬಂದಾವಾಗ ನಾನು ನೋಡಿದ್ದು ಆ ಆಸ್ಪತ್ರೆಯ ನರ್ಸ್, ಡಾಕ್ಟರ್ ಮತ್ತು ಆಪರೇಷನ್ ಥಿಯೇಟರ್. ಸ್ವಲ್ಪ ಜ್ಞಾನ ಬಂದು ಕಣ್ಣು ತೆರೆದವಾಗ ಡಾಕ್ಟರ್ ಮತ್ತು ನರ್ಸ್ಗಳೆಲ್ಲ ಮಾತಾಡ್ತಾ ಇದ್ರು, ಇವನನ್ನು ಬದುಕಿಸ್ಬೇಕು, ಇವನು ಬದುಕ್ತಾನ, ಬದುಕಿಲ್ಲ ಅಂದರೆ ತುಂಬ ಕಷ್ಟ ಅಲ್ವಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ನಾನು ಕಣ್ಣು ತೆರೆದು ಅವರನ್ನು ಹಗುರ ಸನ್ನೆ ಮಾಡಿ ಕರೆದೆ. ಆವಾಗ ನರ್ಸ್ ಒಬ್ಬಳು ಬಂದು ನನ್ನ ಹತ್ರ ಕೇಳಿದ್ದು, ನಿನಗೆ ಏನಾದರೂ ಎಲರ್ಜಿ ಇದೆಯಾ ಅಂತ. ಹೌದು, ನನಗೆ ಎಲರ್ಜಿ ಇದೆ ಆ ಪಿಸ್ತೂಲಿನಿಂದ ಹಾರುವ ಗುಂಡಿಗೆ. ಇದನ್ನು ಕೇಳಿದ ಡಾಕ್ಟರ್ ಮತ್ತು ನರ್ಸುಗಳು ಅವರಷ್ಟಕ್ಕೆ ನಗಾಡ್ಲಿಕ್ಕೆ ಶುರು ಮಾಡಿದರು. ಮತ್ತೆ ನಾನು ಅವರಿಗೆ ಹೇಳಿದ್ದೇನೆ, ನಾನು ಬದುಕಬೇಕು, ನಾನು ಬದುಕುತ್ತೇನೆ ಎಂಬ ಆತ್ಮವಿಶ್ವಾಸ ನನಗೆ ಇದೆ, ಅದನ್ನು ನೀವು ಮಾಡಿ ತೋರಿಸಬೇಕು ಅಂತ ನಾನು ಡಾಕ್ಟರ್ ಹತ್ರ ಹೇಳಿದೆ. ನನ್ನ ಆತ್ಮವಿಶ್ವಾಸ ನೋಡಿದ ಆ ಡಾಕ್ಟರ್ಗಳು ಕೂಡಲೇ ನನಗೆ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದರು। ಈ ಕತೆ ಚಂದನಿಗೂ ಮತ್ತು ಮ್ಯಾನೇಜರಿಗೂ ಮಾತ್ರ ಅಲ್ಲ, ನಮ್ಮ ಲೈಫ್ ಅಲ್ಲಿ ಸಹ ಇಂತ ಚಾಲೆಂಜ್ಗಳು ಬರುತ್ತೆ, ಸವಾಲುಗಳು ಬರುತ್ತೆ, ಅದನ್ನು ಎದುರಿಸುವ ಧೈರ್ಯ ನಮ್ಮಲ್ಲಿ ಇರಬೇಕು। ಬಹಳಷ್ಟು ಜನರಿಗೆ ಈ ಅನುಭವ ಆಗಿರಬಹುದು, ಪರೀಕ್ಷೆಗಳು ನಡೆದಿರಬಹುದು, ಅದನ್ನು ಎದುರಿಸುವ ತಾಕತ್ತು ನಿಮ್ಮಲ್ಲಿ ಇರಬೇಕು। ಹಾಗಾಗಿ ನಾವು ಆತ್ಮವಿಶ್ವಾಸದೊಂದಿಗೆ ನಮ್ಮ ಲೈಫ್ ಅನ್ನು ಮುಂದುವರಿಸಬೇಕು ಎನ್ನುತ್ತಾ ಇಂದಿನ ಕಥೆಯನ್ನು ಮುಗಿಸ್ತಾ ಇದ್ದೇನೆ। ನಾನು ಮೊಹಮ್ಮದ್ ಜಲಾಲ್ ತಾಜ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ। ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಮುಂದಿನ ಕತೆಗೆ ವೇಟ್ ಮಾಡಿ। ಅಷ್ಟರವರೆಗೂ ಬಾಯ್।